ಡಾಟಾ ಆ್ಯಂಡ್ಲಿಂಗ್ ನೋಡಿ ಇದು ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋದಲ್ಲಿ ಡಾಟಾ ಆ್ಯಂಡ್ಲಿಂಗಿನ ಬೇಸಿಕ್ ಟರ್ಮ್ಸ್ಗಳನ್ನು ವಿತ್ ಎಕ್ಸಾಂಪಲ್ ನಾವು ಹೋಗೋಣ ಫಸ್ಟ್ ಡಾಟಾ ಎಸ್ ಡಾಟಾ ಈಸ್ ಎ ಕಲೆಕ್ಷನ್ ಆಫ್ ನಂಬರ್ಸ್ ವಿತ್ ಪರ್ಟಿಕ್ಯುಲರ್ ಇನ್ಫರ್ಮೇಷನ್ ಅಂದರೆ ಪರ್ಟಿಕ್ಯುಲರ್ ಇಂಫರ್ಮೇಷನ್ನ ಬೇಸಿಸ್ ಮೇಲೆ ನಾವು ನಂಬರ್ಗಳನ್ನು ಕಲೆಕ್ಟ್ ಮಾಡ್ತೀವಿ ಆ ನಂಬರ್ಗಳನ್ನೇ ನಾವು ಡಾಟಾ ಅಂತ ಹೇಳ್ತೀವಿ ಎಸ್ ಎಕ್ಸಾಂಪಲನ್ನ ನೋಡೋಣ ಮಾರ್ಕ್ಸ್ ಒಪ್ಟೈನ್ಡ್ ಬೈ ಸಿಕ್ಸ್ ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಇನ್ ಸೆವೆನ್ ಸ್ಟ್ಯಾಂಡರ್ಡ್ ಎಫ್ ಎ ಒನ್ ಟೆಸ್ಟ್ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ನ ಮ್ಯಾಥಮೆಟಿಕ್ಸ್ ಫಸ್ಟ್ ಟೆಸ್ಟ್ನಲ್ಲಿ ಸಿಕ್ಸ್ ಸ್ಟೂಡೆಂಟ್ಸ್ನ ಮಾರ್ಕ್ಸನ್ನು ಕಲೆಕ್ಟ್ ಮಾಡಿ ಅಂತಿದ್ದಾರೆ ಎಸ್ ನೋಡಿ ಮಾರ್ಕ್ಸನ್ನು ಕಲೆಕ್ಟ್ ಮಾಡ್ಕೊಂಡಿವಿ ಏಯ್ಟೀನ್ ಟ್ವೆಲ್ ನೈನ್ ಟ್ವೆಂಟಿ ಸಿಕ್ಸ್ ಏಯ್ಟೀನ್ ಅಂದರೆ ಏನಾಯಿತು ಈಗ ನಂಬರ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಯಾವುದ್ರ ಬೇಸಿಸ್ ಮೇಲೆ ಪರ್ಟಿಕ್ಯುಲರ್ ಇಂಫಾರ್ಮೇಷನ್ನ ಬೇಸಿಸ್ ಮೇಲೆ ಕಲೆಕ್ಟ್ ಮಾಡಿವಿ ಈ ನಂಬರ್ಗಳನ್ನೇ ನಾವು ಎಂತೀವಿ ಡಾಟಾ ಅಂತ ಹೇಳ್ತೀವಿ ಡಾಟಾ ಈಸ್ ಎ ಕಲೆಕ್ಷನ್ ಆಫ್ ನಂಬರ್ಸ್ ವಿತ್ ಪರ್ಟಿಕ್ಯುಲರ್ ಇನ್ಫರ್ಮೇಷನ್ ಡಾಟಾ ಆ್ಯಂಡ್ರಿಂಗ್ ಡಾಟಾ ಆ್ಯಂಡ್ರಿಂಗ್ ಈಸ್ ದ ಪ್ರೋಸೆಸ್ ಆಫ್ ಕಲೆಕ್ಷನ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡಾಟಾ ಹೆಲ್ಪ್ ಹಸ್ ಆರ್ಗನೈಸ್ ಅವರ್ ಎಕ್ಸ್ಪೀರಿಯೆನ್ಸಸ್ ಆ್ಯಂಡ್ ಡ್ರಾ ಇನ್ಫರೆನ್ಸಸ್ ಫ್ರಮ್ ಹಿಮ್ ಎಸ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಎಕ್ಸಾಂಪಲ್ ಪರ್ಫಾರ್ಮೆನ್ಸ್ ಆಫ್ ಯುವರ್ ಕ್ಲಾಸ್ ಇನ್ ಮ್ಯಾಥಮೆಟಿಕ್ಸ್ ಅಂದರೆ ನಿಮ್ಮ ಕ್ಲಾಸ್ನಲ್ಲಿ ಮ್ಯಾಥಮೆಟಿಕ್ಸಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೇಳಿದ ತಕ್ಷಣ ನಾನು ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ನಿಮ್ಮ ಕ್ಲಾಸ್ನಲ್ಲಿ ಮ್ಯಾಥಮೆಟಿಕ್ಸ್ನ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ ತಕ್ಷಣ ಒಂದು ಟೆಸ್ಟಿನ ಮಾರ್ಕ್ಸ್ಗಳನ್ನು ನೀವೇನು ಮಾಡ್ತೀರಿ ಕಲೆಕ್ಟ್ ಮಾಡ್ತೀರಿ ನೆಕ್ಸ್ಟ್ ರೆಕಾರ್ಡಿಂಗನ್ನು ಮಾಡ್ತೀರಿ ನೆಕ್ಸ್ಟ್ ಪ್ರೆಸೆಂಟೇಷನನ್ನು ಮಾಡ್ತೀರಿ ಪ್ರೆಸೆಂಟೇಷನ್ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಲೋಯೆಸ್ಟ್ ಮಾರ್ಕ್ಸ್ ಆ್ಯಂಡ್ ಆವರೇಜ್ ಆಫ್ ಆವರೇಜ್ ಮಾರ್ಕ್ಸ್ಗಳನ್ನು ಕಲೆಕ್ಟ್ ಮಾಡ್ತೀವಿ ಇದರಿಂದ ಹೆಲ್ಪ್ ಹೆಲ್ಪರ್ಸ್ ಆರ್ಗನೈಸ್ ಅವರ್ ಎಕ್ಸ್ಪೀರಿಯೆನ್ಸಸ್ ಹಾಗಾದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನಿಮ್ಮ ಕ್ಲಾಸಿನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಡ್ರಾ ಇನ್ಫರೆನ್ಸಸ್ ಫ್ರಮ್ ಹಿಮ್ ಇನ್ಫರೆನ್ಸಸ್ ಅಂದರೆ ಇದರಿಂದ ನೀವು ಏನನ್ನ ತೀರ್ಮಾನ ತಗೋಬೋದು ಅಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿ

ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಆ್ಯಂಡ್ ದ ಲೋಯೆಸ್ಟ್ ಅಬ್ಸರ್ವೇಷನ್ ಈಸ್ ಕಾಲ್ಡ್ ರೇಂಜ್ ಅಂದರೆ ನಾವೇನು ಮಾಡ್ತೀವಿ ಡಾಟಾನ ಬರ್ಕೊಳ್ತೀವಿ ಅಲ್ವಾ ಆ ಡಾಟಾನೇ ನಾವು ಅಬ್ಸರ್ವೇಷನ್ ಅಂತ ಹೇಳ್ತೀವಿ ಈ ಅಬ್ಸರ್ವೇಷನ್ಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನ್ ಹೈಯೆಸ್ಟ್ ಅಬ್ಸರ್ವೇಷನ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನ್ನ ಸಬ್ಟ್ರಾಕ್ಷನ್ ಮಾಡಿದರೆ ಏನಾಗಿರುತ್ತೆ ರೇಂಜ್ ಆಗಿರುತ್ತೆ ಇದು ಒಂದು ಫಾರ್ಮುಲಾ ಇದೆ ನೋಡಿ ರೇಂಜ್ ಈಸ್ ಟು ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋಯೆಸ್ಟ್ ಅಬ್ಸರ್ವೇಷನ್ ಆಗಿರುತ್ತೆ ಎಸ್ ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ ಎಕ್ಸಾಂಪಲ್ ದ ಏಜ್ ಇನ್ ಇಯರ್ಸ್ ಆಫ್ ಟೀಚರ್ಸ್ ಆಫ್ ಸ್ಕೂಲ್ ಆರ್ ತರ್ಟಿ ಟು ಫಾರ್ಟಿ ಒನ್ ಟ್ವೆಂಟಿ ಏಯ್ಟ್ ಫಿಫ್ಟಿ ಫೋರ್ ತರ್ಟಿ ಫೈವ್ ಟ್ವೆಂಟಿ ಸಿಕ್ಸ್ ವಾಟ್ ಈಸ್ ದ ರೇಂಜ್ ಆಫ್ ದ ಏಜ್ ಆಫ್ ದ ಟೀಚರ್ಸ್ ಅಂದರೆ ಒಂದು ಸ್ಕೂಲ್ನ ಒಂದು ಸ್ಕೂಲ್ನ ಟೀಚರ್ಸಿನ ಏಜಸ್ಸನ್ನು ಕೊಟ್ಟಿದ್ದಾರೆ ಈಗ ಇದರಲ್ಲಿ ನಾವು ರೇಂಜನ್ನು ಪೈಂಡ್ ಮಾಡಬೇಕಾಗಿದೆ ಎಸ್ ಹಾಗಾದರೆ ನಮಗೆ ಯಾವುದೇ ರೇಂಜ್ ಅಥವಾ ಏನೇ ಪೈಂಟ್ ಮಾಡಿ ಅಂತ ಹೇಳಿದರೆ ಫಸ್ಟ್ ನಾವು ಏನು ಮಾಡಬೇಕು ಡಾಟಾ ಇದೆಯಲ್ಲ ಇದನ್ನು ಅರೇಂಜ್ ಮಾಡ್ಕೋಬೇಕು ಅರೇಂಜ್ ದ ಏಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡ್ರಲ್ಲರ ಬರ್ಕೋಬೋದು ಇಲ್ಲ ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲರ ಬರ್ಕೊ ಬರ್ಕೋಬಹುದು ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ ಎಸ್ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಇಂದ ಬಿಗ್ಗೆಸ್ಟ್ ನಂಬರ್ ಬರೀಬೇಕು ಇಲ್ಲಿ ಒಟ್ಟಿರೋ ಡಾಟಾದಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಎಸ್ ನೋಡಿ ಎಸ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಟ್ವೆಂಟಿ ಏಟ್ ನೆಕ್ಸ್ಟ್ ತರ್ಟಿ ಟು ತರ್ಟಿ ಫೈವ್ ಫಾರ್ಟಿ ಒನ್ ಫಿಫ್ಟಿ ಫೋರ್ ನೋಡಿ ಕೊಟ್ಟಿರೋ ಡಾಟಾವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಸೆಂಡಿಂಗ್ ಆರ್ಡರ್ನಲ್ಲಿ ಬರ್ಕೊತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಹೈಯೆಸ್ಟ್ ಅಬ್ಸರ್ವೇಷನ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನನ್ನು ಬರ್ಕೋಬೇಕು ಅಲ್ವಾ ಎಸ್ ನೋಡಿ ಹೈಯೆಸ್ಟ್ ಅಬ್ಸರ್ವೇಷನ್ ಎಷ್ಟು ಇಲ್ಲಿ ಎಸ್ ಫಿಫ್ಟಿ ಫೋರ್ ಈಸ್ ದ ಹೈಯೆಸ್ಟ್ ಅಬ್ಸರ್ವೇಷನ್ ಲೋಯೆಸ್ಟ್ ಅಬ್ಸರ್ವೇಷನ್ ಯಾವುದು ಟ್ವೆಂಟಿ ಸಿಕ್ಸ್ ಈಸ್ ದ ಲೋಯೆಸ್ಟ್ ಅಬ್ಸರ್ವೇಷನ್ ಹಾಗಾದರೆ ಈಗ ನಮಗೆ ಫಾರ್ಮುಲಾ ಗೊತ್ತಿದೆ ರೇಂಜ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋಯೆಸ್ಟ್ ಅಬ್ಸರ್ವೇಷನ್ ಆಗಿದೆ ಹೈಯೆಸ್ಟ್ ಅಬ್ಸರ್ವೇಷನ್ ಎಷ್ಟು ಫಿಫ್ಟಿ ಓರ್ ಮೈನಸ್ ಟ್ವೆಂಟಿ ಸಿಕ್ಸ್ ಎಸ್ ಸಬ್ಟ್ರಾಕ್ಷನ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ ಟ್ವೆಂಟಿ ಏಯ್ಟ್ ಆನ್ಸರ್ ಆಗುತ್ತೆ ಎಸ್ ಹಾಗಾದರೆ ರೇಂಜ್ ಆಫ್ ದ ಏಜಸ್ ಆಫ್ ದ ಟೀಚರ್ಸ್ ಈಸ್ ಟ್ವೆಂಟಿ ಏಯ್ಟ್ ಆಗಿರುತ್ತೆ ಈ ರೀತಿಯಾಗಿ ನಾವು ರೇಂಜನ್ನು ಫೈಂಡ್ ಮಾಡ್ಕೊಳ್ತೀವಿ ಮೀನ್ ಆರ್ ಅರ್ಥಮೆಟಿಕ್ ಮೀನ್ ಆರ್ ಆವ್ರೇಜ್ ಎಸ್ ಇದಕ್ಕೆ ಡೆಫಿನೇಷನ್ ಏನಿದೆ ಅಂದರೆ ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಆಫ್ ಎ ಗ್ರೂಪ್ ಆಫ್ ಡಾಟಾ ಈಸ್ ಕಾಲ್ಡ್ ಮೀನ್ ಅಂದರೆ ಗ್ರೂಪ್ ಆಫ್ ಡಾಟಾದಲ್ಲಿ ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಅನ್ನೇ ನಾವು ಮೀನ್ ಅಂತ ಹೇಳ್ತೀವಿ ಎಸ್ ಹಾಗಾದರೆ ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಅನ್ನು ಹೇಗೆ ಪಾಯಿಂಟ್ ಮಾಡೋದು ಅಂತ ಹೇಳಿದ್ರೆ ನಾನು ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ ನೋಡಿ ಟೆನ್ ಸೆವೆನ್ ತರ್ಟೀನ್ ಟು ನನ್ನ ಹತ್ರ ಓರ್ ನಂಬರ್ಸ್ಗಳು ಇದೆ ಈ ಫೋರ್ ನಂಬರ್ಸಿಂದ ನನಗೆ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಹೇಗೆ ಸಿಗುತ್ತೆ ಅನ್ನೋದನ್ನು ನೋಡೋಣ ಈ ಟೆನ್ನನ್ನು ನಾನು ಏನಂತ ಬರಿತೀನಿ ಅಂದರೆ ಏಯ್ಟ್ ಪ್ಲಸ್ ಟೂ ಅಂತ ಬರ್ಕೊಳ್ತೀನಿ ಏಯ್ಟ್ ಪ್ಲಸ್ ಟು ಅಂದರೆ ಟೆನ್ನೇ ಆಗಿರುತ್ತೆ ಸೆವೆನ್ ಆ್ಯಸ್ ಇಟ್ ಈಸ್ ಹಾಗೆ ಬರಿತೀನಿ ತರ್ಟೀನ್ ಇದೆಯಲ್ಲ ಈ ತರ್ಟೀನನ್ನು ನಾನು ಏಯ್ಟ್ ಪ್ಲಸ್ ಫೈವ್ ಅಂತ ಬರ್ಕೋಬೋದು ಏಯ್ಟಿಗೆ ಫೈವನ್ನು ಆ್ಯಡ್ ಮಾಡಿದರೆ ತರ್ಟೀನೇ ಬರುತ್ತೆ ಟೂ ಹಾಗೆ ಇದೆ ಎಸ್ ಈಗೇನು ಮಾಡೋಣ ಈ ಟೂ ಬಂದಿದೆಯಲ್ಲ ಇದನ್ನು ನೈಬರ್ ನಂಬರಿಗೆ ಆ್ಯಡ್ ಮಾಡ್ಕೊಳ್ತೀನಿ ಸೆವೆನಿಗೆ ಆ್ಯಡ್ ಮಾಡ್ತೀನಿ ಇಲ್ಲಿ ಈ ಫೈವನ್ನ ಟೂಗೆ ಆ್ಯಡ್ ಮಾಡ್ಕೊಳ್ತೀನಿ ಏನಾಗುತ್ತೆ ಏಯ್ಟ್ ಹಾಗೆ ಉಳ್ಕೊಳ್ತು ನೆಕ್ಸ್ಟ್ ಏನಾಗುತ್ತೆ ಸೆವೆನ್ ಪ್ಲಸ್ ಟೂ ಮಾಡಿದರೆ ನೈನ್ ಆಯಿತು ನೆಕ್ಸ್ಟ್ ಇಲ್ಲಿ ಏಯ್ಟ್ ಹಾಗೆ ಉಳ್ಕೊಳ್ತು ಫೈವ್ ಪ್ಲಸ್ ಟೂ ಮಾಡಿದರೆ ಸೆವೆನ್ ಆಯಿತು ಎಸ್ ನೋಡಿ ಇವೆರಡು ಏಯ್ಟ್ ಆಗಿದೆ ಇದನ್ನು ಏಯ್ಟ್ ಮಾಡೋಕ್ಕೆ ಬರುತ್ತಾ ಚೆಕ್ ಮಾಡೋಣ ಎಸ್ ಬರುತ್ತೆ ನೋಡಿ ನೈನನ್ನು ನಾನು ಏನು ಮಾಡ್ಬೋದು ಏಯ್ಟ್ ಪ್ಲಸ್ ಒನ್ ಅಂತ ಬರ್ಕೋಬೋದು ಏಯ್ಟ್ ಸೆವೆನ್ ಈ ಒನ್ನ ಏನು ಮಾಡೋಣ ಈ ಸೆವೆನಿಗೆ ಆ್ಯಡ್ ಮಾಡ್ಕೊಳೋಣ ಅವಾಗ ಏನು ಉಳಿಯುತ್ತೆ ಏಯ್ಟ್ ಫಸ್ಟ್ ನಂಬರ್ ಏಯ್ಟ್ ಆಗಿದೆ ಸೆಕೆಂಡ್ ನಂಬರ್ ಏನಾಯಿತು ಏಯ್ಟ್ ಆಯಿತು ತರ್ಡ್ ನಂಬರ್ ಏಯ್ಟ್ ಆಯಿತು ಲಾಸ್ಟ್ ನಂಬರ್ ನೋಡಿ ಸೆವೆನ್ ಪ್ಲಸ್ ಒನ್ನನ್ನು ಮಾಡಿದರೆ ಏಯ್ಟ್ ಬಂತು ಅಂದರೆ ಗಿವನ್ ನಂಬರ್ ನಮಗೆ ಟೆನ್ ಸೆವೆನ್ ತರ್ಟೀನ್ ಟೂ ಇತ್ತು ಇದನ್ನು ನಾನು ಅಲ್ಲೇ ಇರೋ ನಂಬರ್ಗಳನ್ನು ಅಡಿಷನ್ ಮಾಡಿ ಸ್ಪ್ಲಿಟ್ ಮಾಡಿ ಅಡಿಷನ್ ಮಾಡೋದ್ರ ಮುಖಾಂತರ ಏನಾಯಿತು ಎಲ್ಲ ನಂಬರ್ಗಳು ಏನಾಗೋಯ್ತು ಏಟ್ ಆಗೋಯ್ತು ಅಂದರೆ ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಏನಾಯಿತು ಏಟ್ ಆಯಿತು ಹಾಗಾದ್ರೆ ಏಯ್ಟನ್ನು ಅನ್ನು ನಾವು ಏನು ಹೇಳ್ಬೋದು ಮೀನ್ ಅಂತ ಹೇಳ್ಬೋದು ಅಥವಾ ಅವರೇಜ್ ಅಂತ ಹೇಳ್ಬೋದು ಇದನ್ನೇ ನಾವು ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಆಫ್ ಎ ಗ್ರೂಪ್ ಆಫ್ ಡಾಟಾ ಈಸ್ ಕಾಲ್ಡ್ ಮೀನ್ ಅಂತ ಹೇಳೋದು ಈ ಮೆಥಡಲ್ಲಿ ಎಲ್ಲ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ನನಗೆ ಓರ್ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ ಅದೇ ಟ್ವೆಂಟಿ ನಂಬರ್ಸ್ಗಳನ್ನು ಕೊಟ್ಟಾಗ ಈ ರೀತಿಯಾಗಿ ಮಾಡೋ ಚಾನ್ಸ್ ಇಲ್ಲ ನನಗಿಲ್ಲಿ ಏಯ್ಟ್ ಬರುತ್ತೆ ಅನ್ನೋದು ನನಗೆ ಮುಂಚೆನೇ ಗೊತ್ತಿತ್ತು ಹಾಗಾಗಿ ಏಯ್ಟಾಗಿ ಸ್ಪ್ಲಿಟ್ ಮಾಡ್ತಾ ಹೋದೆ ನಿಮಗೆ ಗೊತ್ತಿರೋಲ್ಲ ಹಾಗಾಗಿ ಯಾವ ನಂಬರ್ ಆಗಿ ಮಾಡಬೇಕು ಹೇಗೆ ಯಾವ ನಂಬರ್ ತೊಗೊಂಡ್ಬರಬೇಕು ಅನ್ನೋದು ಕಷ್ಟ ಆಗುತ್ತೆ ಹಾಗಾಗಿ ಅರ್ಥಮೆಟಿಕ್ ಮೀನಿಗೆ ಸಿಂಪಲ್ಲಾಗಿ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಇಂದ ನಾವು ಈಸಿಯಾಗಿ ಅನ್ನ ಫೈಂಡ್ ಮಾಡ್ಕೋಬಹುದು ನೋಡಿ ಫಾರ್ಮುಲಾ ಇಷ್ಟೇ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ನಮಗೆ ಕೊಟ್ಟಿರೋ ಅಬ್ಸರ್ವೇಷನ್ ಎಲ್ಲದನ್ನು ಆ್ಯಡ್ ಮಾಡಿ ನಂಬರ್ ಆಫ್ ಅಬ್ಸರ್ವೇಷನ್ನ ಡಿವೈಡ್ ಮಾಡಿದರೆ ನಮಗೆ ಮೀನ್ ವ್ಯಾಲ್ಯೂ ಬರುತ್ತೆ ಎಸ್ ಹಾಗಾದರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ಸ್ ಟೆನ್ ಸೆವೆನ್ ತರ್ಟೀನ್ ಟು ಎಸ್ ಹಾಗಾದ್ರೆ ನಮ್ಮ ಹತ್ರ ಏನಿದೆ ಫಾರ್ಮುಲಾ ಇದೆ ಅಲ್ವಾ ಸೊಲ್ಯೂಷನ್ ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಹಾಗಾದ್ರೆ ಕೊಟ್ಟಿರೋ ಅಬ್ಸರ್ವೇಷನ್ ಅನ್ನ ಏನ್ ಮಾಡೋಣ ಸಮ್ ಅನ್ನ ಮಾಡೋಣ ನೋಡಿ ಏನಿದೆ ಟೆನ್ ಪ್ಲಸ್ ಸೆವೆನ್ ಪ್ಲಸ್ ತರ್ಟೀನ್ ಪ್ಲಸ್ ಟೂ ಎಷ್ಟಿದೆ ಅಬ್ಸರ್ವೇಷನ್ ಒನ್ ಟೂ ತ್ರೀ ಫೋರ್ ಅಬ್ಸರ್ವೇಷನ್ ಇದೆ ಗೊತ್ತಾಗ್ತಾ ಇದೆಯಾ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಅಬ್ಸರ್ವೇಷನ್ಗಳನ್ನು ಆ್ಯಡ್ ಮಾಡಬೇಕು ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಟೋಟಲ್ ಇರೋ ನಂಬರ್ಗಳನ್ನು ಟೋಟಲ್ ನಂಬರ್ ಆಫ್ ನಂಬರ್ ಆಫ್ ಅಬ್ಸರ್ವೇಷನ್ಗಳನ್ನ ಡಿವೈಡ್ ಮಾಡಬೇಕು ಒನ್ ಟು ತ್ರೀ ಫೋರ್ ಅಬ್ಸರ್ವೇಷನ್ಸ್ ಇದೆ ಫೋರಿಂದ ಡಿವೈಡ್ ಮಾಡ್ತಾ ಇದ್ದೀನಿ ಎಸ್ ಈಸ್ ಈಕ್ವಲ್ ಟು ಆ್ಯಡ್ ಮಾಡಿ ಟೆನ್ ಪ್ಲಸ್ ಸೆವೆನ್ ಪ್ಲಸ್ ತರ್ಟೀನ್ ಪ್ಲಸ್ ಟೂ ಅನ್ನು ಮಾಡಿದರೆ ತರ್ಟಿ ಟೂ ಬರುತ್ತೆ ಡಿವೈಡ್ ಬೈ ಫೋರ್ ನೋಡಿ ಫೋರಿಂದ ಡಿವೈಡ್ ಆಗುತ್ತಾ ಅಂದರೆ ಓರ್ ಒನ್ಸ ಓರ್ ಏಟ್ಸ ತರ್ಟಿ ಟು ಆಯಿತು ಆನ್ಸರ್ ಏನು ಬರುತ್ತೆ ಏಯ್ಟ್ ಬೈ ಒನ್ ಬರುತ್ತೆ ಅಲ್ಲಿಗೆ ಆನ್ಸರ್ ಏಯ್ಟ್ ಮೀನ್ ಈಸ್ ಈಕ್ವಲ್ ಟು ಏಯ್ಟ್ ಇದೇ ಎಕ್ಸಾಂಪಲ್ನ ನಾನು ಇನ್ನೊಂದು ವ್ಯಾಲ್ಯೂ ಇನ್ನೊಂದು ಮೆಥಡಲ್ಲಿ ಮಾಡಿದ್ದೆ ಯಾವ ಮೆಥಡಲ್ಲಿ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ಅನ್ನು ಹೇಗೆ ಪೈಂಡ್ ಮಾಡೋದು ಅಂತ ಮಾಡಿಸಿದ್ನಲ್ಲ ಅದಕ್ಕಿಂತ ಇದು ಈಸಿಯಾಗಿರುತ್ತೆ ಹಾಗಾಗಿ ನಾವು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಮೀನ್ ಅರ್ಥಮೆಟಿಕ್ ಮೀನ್ ಆವ್ರೇಜ್ ವ್ಯಾಲ್ಯೂಅನ್ನು ಪಾಯಿಂಟ್ ಮಾಡ್ಕೋಬೋದು ಮೀಡಿಯನ್ ಮೀಡಿಯನ್ ಈಸ್ ದ ಮಿಡಲ್ ವ್ಯಾಲ್ಯೂ ಆಫ್ ದ ಗೀವನ್ ಅಬ್ಸರ್ವೇಷನ್ ಅಂದರೆ ಗೀವನ್ ಅಬ್ಸರ್ವೇಷನ್ ಅಲ್ಲಿರುವ ಮಿಡಲ್ ವ್ಯಾಲ್ಯೂ ನಾವು ಮೀಡಿಯನ್ ಅಂತ ಹೇಳ್ತೀವಿ ಓಕೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಎಕ್ಸಾಂಪಲ್ ಫೈಂಡ್ ದ ಮೀಡಿಯನ್ ಆಫ್ ತ್ರೀ ನೈನ್ ಟೂ ಟೆನ್ ಫೋರ್ ಇದರ ಮಿಡಲ್ ಅನ್ನು ಪೈಂಡ್ ಮಾಡಬೇಕು ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ ಪೈಂಡ್ ಮಾಡಬೇಕು ಸೊಲ್ಯೂಷನ್ ನೋಡಿ ಯಾವುದೇ ಮೀಡಿಯನನ್ನು ಅನ್ನು ಪೈಂಡ್ ಮಾಡಿ ಅಂತ ನಾವೇನು ಮಾಡಬೇಕು ಬರ್ಕೋಬೇಕಾಗುತ್ತೆ ಅರೇಂಜಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ಅಸೆಂಡಿಂಗ್ ಆರ್ಡರ್ ಬರೆದ್ರೆ ಏನ್ ಸಿಗುತ್ತೆ ನಮಗೆ ನೋಡಿ ಆರ್ಡರ್ ಅಲ್ಲಿ ಬರೀತಾ ಹೋಗೋಣ ಟೂ ಸ್ಮಾಲೆಸ್ಟ್ ನಂಬರ್ ನೆಕ್ಸ್ಟ್ ತ್ರೀ ಟೂ ತ್ರೀ ಫೋರ್ ನೈನ್ ಟೆನ್ ಎಸ್ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ತೀನಿ ಹಾಗಾದರೆ ಇಷ್ಟು ನಂಬರ್ಸಲ್ಲಿ ಮಿಡಲ್ ನಂಬರ್ ಯಾವುದು ಅಂತ ಹೇಳಿದರೆ ಎಸ್ ಓರ್ ಇಸ್ ದ ಮಿಡಲ್ ವ್ಯಾಲ್ಯೂ ಆಗಿದೆ ಓರ್ ಇಸ್ ದ ಮೀಡಿಯನ್ ಆಗಿರುತ್ತೆ ಇಲ್ಲಿ ಮಿಡಲ್ ವ್ಯಾಲ್ಯೂ ಓರ್ ಆಗಿರೋದ್ರಿಂದ ಮೀಡಿಯನ್ ಇಸ್ ಈಕ್ವಲ್ ಟು ಓರ್ ಆಗಿರುತ್ತೆ ಎಸ್ ನಾನು ಇನ್ನೂ ಒಂದು ಎಕ್ಸಾಂಪಲನ್ನು ತಗೊಂಡಿದ್ದೀನಿ ಪಾಯಿಂಟ್ ದ ಮೀಡಿಯನ್ ಆಫ್ ಟೆನ್ ಫೈವ್ ನೈನ್ ಓರ್ ಒನ್ ತ್ರೀ ಇದಕ್ಕೆ ಮೀಡಿಯನನ್ನು ಪಾಯಿಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ಎಸ್ ಸೊಲ್ಯೂಷನ್ ಅರೇಂಜಿಂಗ್ ಇನ್ ಅಸೆಂಡಿಂಗ್ ಆರ್ಡರ್ ವಿ ಗೆಟ್ ಕೊಟ್ಟಿರೋ ನಂಬರ್ಗಳನ್ನು ನಾನೇನು ಮಾಡ್ತೀನಿ ಅರೇಂಜ್ ಮಾಡ್ತಾ ಇದ್ದೀನಿ ಯಾವ ರೀತಿ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಎಸ್ ನೋಡಿ ಸ್ಮಾಲೆಸ್ಟ್ ನಂಬರ್ ಒನ್ ಒನ್ ಆದಮೇಲೆ ತ್ರೀ ಫೋರ್ ಫೈವ್ ನೈನ್ ಟೆನ್ ಎಸ್ ಅಸೆಂಡಿಂಗ್ ಅಲ್ಲಿ ಬರದೆ ಇಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದು ಅಂತ ನೋಡ್ತಾ ಹೋದರೆ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ನಂಬರ್ಸ್ಗಳು ಇದ್ದಾಗ ಮಿಡಲ್ ವ್ಯಾಲ್ಯೂ ನಮಗೆ ಟೂ ಸಿಗುತ್ತೆ ಎರಡು ಸಿಗುತ್ತೆ ಓರ್ ಆ್ಯಂಡ್ ಫೈವ್ ಆಗಿದೆ ಹಾಗಾದರೆ ಓರ್ ಆ್ಯಂಡ್ ಫೈವನ್ನೇ ನಾವು ಮೀಡಿಯನ್ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಫಸ್ಟಿಗೆ ಮಿಡಲ್ ವ್ಯಾಲ್ಯೂ ಅನ್ನ ಬರ್ಕೊಳ್ಳೋಣ ಎಸ್ ಮಿಡಲ್ ವ್ಯಾಲ್ಯೂ ಫೋರ್ ಆ್ಯಂಡ್ ಫೈವ್ ಆಗಿದೆ ಈ ರೀತಿ ಬಂದಾಗ ಮೀಡಿಯನನ್ನು ಯಾವ ರೀತಿ ಪಾಯಿಂಟ್ ಮಾಡಬೇಕು ಅಂದರೆ ಮೀಡಿಯನ್ ಈಸ್ ಈಕ್ವಲ್ ಟು ಈ ಎರಡು ಮಿಡಲ್ ವ್ಯಾಲ್ಯೂ ಇದೆಯಲ್ಲ ಇದನ್ನು ಆ್ಯಡ್ ಮಾಡಬೇಕು ಓರ್ ಪ್ಲಸ್ ಫೈವ್ ಡಿವೈಡ್ ಬೈ ಟೋಟಲ್ ಎಷ್ಟು ನಂಬರ್ ಇದೆ ಒನ್ ಆ್ಯಂಡ್ ಟೂ ಇದೆಯಲ್ಲ ಡಿವೈಡ್ ಬೈ ಅನ್ನು ಮಾಡಬೇಕಾಗುತ್ತೆ ಎಸ್ ಆ್ಯಡ್ ಮಾಡೋಣ ಓರ್ ಪ್ಲಸ್ ಅನ್ನು ಆ್ಯಡ್ ಮಾಡಿದರೆ ನೈನ್ ಡಿವೈಡ್ ಬೈ ಟೂ ಆಗುತ್ತೆ ಟೂ ಇಂದ ಡಿವೈಡ್ ಮಾಡೋಣ ಟೂ ಒನ್ ಝ ಟೂ ಓರ್ ಝ ಏಯ್ಟ್ ಒನ್ ರಿಮೈನಿಂಗ್ ಉಳಿಯುತ್ತೆ ರಿಮೈಂಡರ್ ಉಳಿಯುತ್ತೆ ಪಾಯಿಂಟ್ ಝೀರೋ ಹಾಕೊಂಡ್ರೆ ಟೂ ಟು ಟೆನ್ ಬರುತ್ತೆ ಫೋರ್ ಪಾಯಿಂಟ್ ಫೈವ್ ಆನ್ಸರ್ ಬರುತ್ತಲ್ಲ ದಿಸ್ ಈಸ್ ದ ಮೀಡಿಯನ್ ಆಗಿರುತ್ತೆ ನಮಗೆ ಯಾವಾಗೂ ಅಷ್ಟೇ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದರೆ ಇಲ್ಲಿ ಟೋಟಲು ಸಿಕ್ಸ್ ಅಬ್ಸರ್ವೇಷನ್ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದೇ ರೀತಿ ಏಯ್ಟ್ ಅಬ್ಸರ್ವೇಷನ್ ಟೆನ್ ಅಬ್ಸರ್ವೇಷನ್ ಇಲ್ಲ ಫೋರ್ ಅಬ್ಸರ್ವೇಷನ್ಸ್ ಇದ್ದಾಗ ನಮಗೆ ಮಿಡಲ್ ವ್ಯಾಲ್ಯೂ ಟೂ ಸಿಗುತ್ತೆ ನೋಡಿ ಇಲ್ಲಿ ಫೋರ್ ಆ್ಯಂಡ್ ಪೈ ಸಿಕ್ಕಿದೆ ಇದೆ ಇದೇ ರೀತಿ ಟೂ ಮಿಡಲ್ ವ್ಯಾಲ್ಯೂ ಸಿಗುತ್ತೆ ಟೂ ಮಿಡಲ್ ವ್ಯಾಲ್ಯೂ ಸಿಕ್ಕಿದಾಗ ಮೀಡಿಯನನ್ನು ಯಾವ ರೀತಿ ಮಾಡಬೇಕು ಅಂದರೆ ಆ ಎರಡೂ ನಂಬರ್ಗಳನ್ನು ಆ್ಯಡ್ ಮಾಡಿ ಡಿವೈಡ್ ಬೈ ಟೂ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಮೀಡಿಯನ್ ನಮಗೆ ಸಿಗುತ್ತೆ ಇಲ್ಲಿ ಮೀಡಿಯನ್ ಏನಾಗಿದೆ ಫೋರ್ ಪಾಯಿಂಟ್ ಫೈವ್ ಆಗಿದೆ ಈ ರೀತಿಯಾಗಿ ನೀವು ಮೀಡಿಯನನ್ನು ಫೈಂಡ್ ಮಾಡ್ಕೋಬೋದು ಮೋಡ್ ಮೋಡ್ ಈಸ್ ದ ಅಬ್ಸರ್ವೇಷನ್ ದಟ್ ಅಕರ್ಸ್ ಮೋಸ್ಟ್ ಆಫ್ ಟೆನ್ ಆರ್ ದಟ್ ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಇಲ್ಲಿ ಟೂ ಡೆಫಿನೇಷನ್ ಇದೆ ಸೆಕೆಂಡ್ ಡೆಫಿನೇಷನ್ ಸಿಂಪಲ್ ಆಗಿದೆ ನೋಡಿ ದಟ್ ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಅಂದರೆ ಗಿವನ್ ಅಬ್ಸರ್ವೇಷನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ರಿಪೀಟ್ ಆಗ್ತಾ ಇರೋ ಅಬ್ಸರ್ವೇಷನಲ್ಲಿ ನಾವು ಮೋಡ್ ಅಂತ ಹೇಳ್ತೀವಿ ಮೋಡ್ ಈಸ್ ದ ಅಬ್ಸರ್ವೇಷನ್ ದಟ್ ಅಕರ್ಸ್ ಮೋಸ್ಟ್ ಆಫ್ ಟೆನ್ ಆರ್ ದಟ್ ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ಎಸ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಫೈಂಡ್ ದ ಮೋಡ್ ಆಫ್ ದ ಗೀವನ್ ಸೆಟ್ ಆಫ್ ನಂಬರ್ಸ್ ನೋಡಿ ಗಿ ಒಂದು ಸೆಟ್ ಅಪ್ ನಂಬರ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೋಡ್ ಯಾವುದು ಅಂತ ಕೇಳ್ತಿದ್ದಾರೆ ಸೊಲ್ಯೂಷನ್ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಇದನ್ನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಡೋಣ ಯಾಕಂದರೆ ಸಿಂಪಲ್ ಆಗಿ ನಾವು ಆನ್ಸರ್ ಅನ್ನ ಮಾಡಿಬಿಡ್ಬೋದು ಅಂತ ಎಸ್ ಸ್ಮಾಲೆಸ್ಟ್ ನಂಬರ್ ಇಂದ ಶುರು ಮಾಡ್ಬೇಕಲ್ವಾ ಅಸೆಂಡಿಂಗ್ ಆರ್ಡರ್ ಅಂದರೆ ಒನ್ ಒನ್ ಎರಡಾಯಿತು ಎಸ್ ಒಂದಿದೆ ಒನ್ ನೆಕ್ಸ್ಟ್ ಟೂ ಟೂ ಟು ಟು ಬರ್ಕೊಂಡೆ ನೆಕ್ಸ್ಟ್ ಸ್ಮಾಲೆಸ್ಟ್ ನೆಕ್ಸ್ಟು ಬಿಗರ್ ನಂಬರ್ ಟೂಗಿನ ಎಸ್ ತ್ರೀ ಇದೆ ತ್ರೀ ಒನ್ ಟೈಮ್ ಇದೆ ಓಕೆ ನೆಕ್ಸ್ಟ್ ಫೋರ್ ಫೋರ್ ಎಸ್ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ದಾಯಿತು ಎಸ್ ಹಾಗಾದ್ರೆ ಏನಿರೋ ನಂಬರ್ಗಳು ಎಷ್ಟು ಸರಿ ರಿಪೀಟ್ ಆಗಿದೆ ಅಂತ ನೋಡ್ಕೊಂಡ ಒಂದು ರಿಪೀಟ್ಸ್ ತ್ರೀ ಟೈಮ್ಸ್ ಟೂ ರಿಪೀ ರಿಪೀಟ್ಸ್ ಫೋರ್ ಟೈಮ್ ತ್ರೀ ಸಿಂಗಲ್ ಆಗಿದೆ ಫೋರ್ ಟೂ ಟೈಮ್ಸ್ ಇದೆ ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋದು ಯಾವುದು ಎಸ್ ಟು ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ದೇರ್ ಫೋರ್ ಮೋಡ್ ಈಸ್ ಟು ಮೋಡ್ ಏನಾಗಿರುತ್ತೆ ಟೂ ಆಗಿರುತ್ತೆ ದೇರ್ ಫೋರ್ ಮೋಡ್ ಈಸ್ ಟು ಬಿಕಾಸ್ ಇಟ್ ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಮ್ಯಾಕ್ಸಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸು ಟು ರಿಪೀಟ್ ಆಗ್ತಿರೋದ್ರಿಂದ ಮೋಡ್ ಈಸ್ ಟೂ ಆಗಿರುತ್ತೆ ಈ ರೀತಿಯಾಗಿ ಮೋಡನ್ನು ಪಾಯಿಂಟ್ ಮಾಡಬೇಕು ನಾನು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ಫೈಂಡ್ ದ ಮೋಡ್ ಆಫ್ ದ ಗಿವನ್ ಸೆಟ್ ಆಫ್ ನಂಬರ್ಸ್ ನೋಡಿ ಈ ಗಿವನ್ ಸೆಟ್ ಆಫ್ ನಂಬರ್ಸ್ಗೆ ಮೋಡನ್ನು ಫೈಂಡ್ ಮಾಡಬೇಕಾಗಿದೆ ಸೊಲ್ಯೂಷನ್ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಕೊಟ್ಟಿರೋ ಡಾಟಾವನ್ನು ಏನು ಮಾಡೋಣ ಅಸೆಂಡಿಂಗ್ ಆರ್ಡರಲ್ಲಿ ಬರಿತಾ ಹೋಗೋಣ ಎಸ್ ಸ್ಮಾಲೆಶ್ಟ್ ನಂಬರಿಂದ ಸ್ಟಾರ್ಟ್ ಮಾಡಿದರೆ ಎಸ್ ತ್ರೀ ಇಸ್ ದ ಸ್ಮಾಲೆಸ್ಟ್ ನಂಬರ್ ಎಸ್ ತ್ರೀ 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 ಫೋರ್ ಟೈಮ್ಸ್ ಇದೆ ಎಸ್ ಬರ್ಕೊಳೋಣ ಎಸ್ ನೆಕ್ಸ್ಟ್ ತ್ರೀ ಆದಮೇಲೆ ಬಿಗರ್ ನಂಬರ್ ಯಾವುದು ಸಿಕ್ಸ್ ನೋಡಿ ಸಿಕ್ಸ್ ಸಿಕ್ಸ್ ಟೂ ಟೈಮ್ಸ್ ಇದೆ ಸಿಕ್ಸ್ 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 ಆದಮೇಲೆ ನೆಕ್ಸ್ಟ್ ಬಿಗರ್ ನಂಬರ್ ಸೆವೆನ್ ಒನ್ ಟೂ ತ್ರೀ ಫೋರ್ ಟೈಮ್ಸ್ ಇದೆ ಸೆವೆನ್ 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 ನೋಡಿ ತ್ರೀ ಫೋರ್ ಟೈಮ್ಸ್ ರಿಪೀಟ್ ಆಗಿದೆ ಸಿಕ್ಸ್ ಟೂ ಟೈಮ್ಸ್ ರಿಪೀಟ್ ಆಗಿದೆ ಸೆವೆನ್ ಫೋರ್ ಟೈಮ್ಸ್ ರಿಪೀಟ್ ಆಗಿದೆ ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರೋ ನಂಬರ್ಸ್ ಯಾವುದು ಅಂತ ಹೇಳಿದರೆ ತ್ರೀ ಆ್ಯಂಡ್ ಸೆವೆನ್ ಎರಡೂ ಸಹ ಫೋರ್ ಟೈಮ್ಸ್ ರಿಪೀಟ್ ಆಗ್ತಾ ಇರೋದ್ರಿಂದ ಮೋಡ್ ಏನಾಗಿರುತ್ತೆ ತ್ರೀ ಆ್ಯಂಡ್ ಸೆವೆನ್ ಆಗಿರುತ್ತೆ ಮೋಡ್ ಈಸ್ ತ್ರೀ ಆ್ಯಂಡ್ ಸೆವೆನ್ ಬಿಕಾಸ್ ಬೋತ್ ರಿಪೀಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಎರಡೂ ಸಹ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮೇ ರಿಪೀಟ್ ಆಗ್ತಾ ಇದೆ ಅಂದರೆ ತ್ರೀನು ಫೋರ್ ಟೈಮ್ಸೇ ರಿಪೀಟ್ ಆಗ್ತಿದೆ ಸೆವೆನು ಫೋರ್ ಟೈಮ್ಸೆ ರಿಪೀಟ್ ಆಗ್ತಿರೋದ್ರಿಂದ ತ್ರೀ ಆ್ಯಂಡ್ ಸೆವೆನ್ ಆರ್ ಮೋಡ್ ಆಗಿರುತ್ತೆ ಈ ರೀತಿಯಾಗಿ ನೀವು ಬೇಸಿಕ್ ಟರ್ಮ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು